ಇವರ ಉದ್ದೇಶ ನಿಮಗೆಲ್ಲರೂ ಈಗ ಗೊತ್ತಿರಬೇಕು. ಕಳೆದ ಒಂದು ವರ್ಷ 10 ತಿಂಗಳಲ್ಲಿ ಕೋಲಾರ ನಗರದಲ್ಲಿ ಏನು ವಾಹನ ಸವಾರರಿಗೆ 4 ಚಕ್ರ ಮತ್ತು ದ್ವಿಚಕ್ರ ವಾಹನ ಸವಾರರಿಗೆ ಟ್ರಾಫಿಕ್ ನಿಯಮಗಳ ಬಗ್ಗೆ ಬಹಳ ತಿಳಿ ಹೇಳಿ ಕೆಲವು ಅನ್ವಯಗಳು ಏನಿತ್ತು, ಏಕಮುಖ ಸಂಚಾರ ದ್ವಿಮುಖ ಸಂಚಾರ ಏನಿತ್ತು ಅದನ್ನು ನಮ್ಮ ಸಿಬ್ಬಂದಿ ಬಹಳ ಎಫೆಕ್ಟಿವ್ ಆಗಿ ಅದನ್ನು ಇಂಪ್ಲಿಮೆಂಟ್ ಮಾಡಿದ್ರು. ಅದಕ್ಕೆ ನಿಮ್ಮೆಲ್ಲರೂ ಸಹಕಾರ ಬಹಳ ಚೆನ್ನಾಗಿದೆ. ಸಾರ್ವಜನಿಕರಿಂದ ಉತ್ತಮ ಪ್ರಶಂಸೆ ಕೂಡ ಬರ್ತಾ ಇತ್ತು. ಕೋಲಾರದಲ್ಲಿ ಟ್ರಾಫಿಕ್ ಸರಿ ಹೋಗ್ತಾ ಇದೆ, ಅನ್ವಯಗಳು ಚೆನ್ನಾಗಿ ಮಾಡಿದ್ದಾರೆ, ಮತ್ತೆ ನೋ ಪಾರ್ಕಿಂಗ್ ಗಳು ನಿಲ್ಸೋಂಗಿಲ್ಲ, ಬ್ಯಾಂಕ್ ಗಳ ಮುಂದೆ ಎಡಾದಿಟ್ಟು ನಿಲ್ಸೋರು ಸಿಸ್ಟಮ್ಯಾಟಿಕ್ ಆಗಿ ಪಾರ್ಕ್ ಮಾಡ್ತಾ ಇದಾರೆ ಅಂತ ಮಾತಾಡ್ತಾ ಇದ್ರು. ಅದಾದ ನಂತರ ಏನ್ ಸೈರನ್ ಹಾಕೊಂಡು ಓಡಿಸ್ತಾ ಇದ್ರು, ಬಹಳ ಕರ್ಕಶ ಶಬ್ದಗಳೆಲ್ಲ ವೀಲಿಂಗ್ ಮಾಡ್ತಾ ಇದ್ರು. ಅದು ಕೂಡ ನಮ್ಮ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಒಂದು ಡ್ರೈವ್ ಮಾಡಿದ್ರು. ಆ ಸೈಲೆನ್ಸರ್ಗಳನ್ನ ತೆಗೆದು ಅದನ್ನ ಸಾರ್ವಜನಿಕರು ಇದೇ ಕಾಲೇಜ್ ಸರ್ಕಲ್ ಅಲ್ಲಿ ಎಲ್ರಿಗೂ ಗೊತ್ತಾಗೋ ರೀತಿ ಅದು ಹಾಕೊಳ್ಳೋದು ತಪ್ಪು, ಕಾನೂನು ಪ್ರಕಾರ ತಪ್ಪು ಅಂತ ಅರಿವು ಮೂಡಿಸಿದ್ರು ಅಥವಾ ರೋಲರ್ ಹಾಕೋ ಮುಖಾಂತರ. ಇದು ಬಹಳ ವಿಶೇಷವಾದಂತ ಒಂದು ಶುರು ಮಾಡಿದ್ವಿ. ಇವತ್ತು ಏನಾದ್ರೂ ಕೆಲಸ ಹೇಳ್ಬೇಕಂದ್ರೆ ಮಿಠಾಯಿ ಕೊಟ್ಟು ಕೆಲಸ ಹೇಳ್ತಾರಂತೆ ಹಳ್ಳಿಗಳಲ್ಲಿ ಸಹಜ, ಅದು ಮಿಠಾಯಿ ಕೊಟ್ಟು ಕೆಲಸ ಹೇಳೋದು. ಹಾಗಾಗಿ ಇವತ್ತು ನಾವು ಸಾಂಕೇತಿಕವಾಗಿ ಇಲ್ಲಿ ಏನು ದ್ವಿಚಕ್ರ ವಾಹನ ಸವಾರ ಇರ್ತಾರೆ ಅವರಿಗೆ ಸಾಂಕೇತಿಕವಾಗಿ ಹೆಲ್ಮೆಟ್ ಇವತ್ತು ಕೊಡೋದ್ರ ಮುಖಾಂತರ ಬರೋ ದಿನಗಳಲ್ಲಿ ಹೆಲ್ಮೆಟ್ ಇಲ್ಲದೆ ಓಡಾಡಿದ್ರೆ ಕೋಲಾರ್ನಲ್ಲಿ ಫೈನ್ ಹಾಕ್ತೀವಿ ಅಂತ ತೋರಿಸೋದಕ್ಕೆ ಇದು ಒಂದು ಶುರು ಮಾಡಿದೀವಿ. ದಯವಿಟ್ಟು ಇನ್ಮೇಲೆ ಇಷ್ಟು ದಿವಸ ಬಹಳ ಜನ ಕೇಳ್ತಾ ಇದ್ರು, ಸಾರ್ ಯಾಕೆ ಹೆಲ್ಮೆಟ್ ಹಾಕ್ಸ್ತಾ ಇಲ್ಲ ನೀವು ಅಂತ. ಹೆಲ್ಮೆಟ್ ಹಾಕ್ಸೋದ್ರಿಂದ ನಮಗಾಗ್ಲಿ ಪಕ್ಕದ ನಿಮ್ಮ ನಡ್ಕೊಂಡು ಹೋಗೋರ್ಗಾಗ್ಲಿ ನಿಮ್ಮ ಮನೆಯಲ್ಲಿರೋರಾಗಲಿ ಯಾರಿಗೂ ಏನು ತೊಂದರೆ ಆಗೋದಿಲ್ಲ. ಹೆಲ್ಮೆಟ್ ಹಾಕೊಂಡು ಹೋಗೋದು ಯಾವ ಉದ್ದೇಶಕ್ಕೆ ಅಂದ್ರೆ, ಅಚಾನಕ್ಕಾಗಿ ಏನಾದರೂ ಅಪಘಾತಕ್ಕೆ ಒಳಪಟ್ಟರೆ ತಲೆಗೆ ಪೆಟ್ಟು ಬೀಳಬಾರದು, ಮಾರಣಾಂತಿಕ ಹಾಕಬಾರದು ಅನ್ನೋ ಸುರಕ್ಷತಾ ಕ್ರಮವಾಗಿ ಹೆಲ್ಮೆಟ್ ಅನ್ನ ಇಂಪೋಸ್ ಮಾಡ್ತೀವಿ. ಇವತ್ತು ಯಾರಿಗಾದ್ರೂ ತೊಂದರೆ ಕೊಡಕ್ಕಾಗ್ಲಿ ಇನ್ಕನ್ವೀನಿಯನ್ಸ್ ಮಾಡೋದಕ್ಕಾಗ್ಲಿ ದಯವಿಟ್ಟು ಇದನ್ನ ಅನ್ಯತಾ ಭಾವಿಸಬಾರ್ದು. ಇನ್ಮೇಲೆ ನೀವೇ ವಾಲಂಟಿಯರ್ ಹೆಲ್ಮೆಟ್ ಹಾಕೊಂಡು ಬಂದ್ಬಿಟ್ರೆ ನಮ್ಗೆ ಬಹಳ ಸಂತೋಷ, ನಮ್ಮ ಸಿಬ್ಬಂದಿಗೂ ಕೆಲಸ ಕಡಿಮೆ ಆಗ್ತದೆ, ನೂರೋ ಜನರಿಗೂ ಬಹಳ ಸಂತೋಷ ಆಗುತ್ತೆ. ಯಾರೋ ಇತ್ತೀಚೆಗೆ ಬಂದವರು ಹೇಳ್ತಾ ಇದ್ರು, ಏನ್ ಸರ್ ನಿಮ್ಮೂರಲ್ಲಿ 10 ಜನದಲ್ಲಿ ಇಬ್ಬರೇ ಹೆಲ್ಮೆಟ್ ಹಾಕೊಂಡು ಹೋಗ್ತಾ ಇದಾರೆ ಅಂತ. ಅಂದ್ರೆ ಈಗ 8 ಜನ ಹೆಲ್ಮೆಟ್ ಹಾಕ್ತಿರ್ಲಿಲ್ಲ. ಎಲ್ಲ ಕಾನೂನುಗಳನ್ನು ಒಟ್ಟಿಗೆ ಜಾರಿ ಮಾಡಿದ್ರೆ ಕಷ್ಟ ಆಗುತ್ತೆ ಅಂತ ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಂಡು ಬರ್ತಾ ಇದ್ವಿ. ಇದು ಒಂದು ಕಡೆಯದಾಗಿ ಹೆಲ್ಮೆಟ್ ಇಂಪ್ಲಿಮೆಂಟ್ ಮಾಡೋದು ಕೂಡ ಮುಂದಿನ ದಿನಗಳಲ್ಲಿ ನಾವು ಅದನ್ನ ಜಾರಿ ತರ್ತೀವಿ. ಹಾಗಾಗಿ ದಯವಿಟ್ಟು ಇನ್ಮೇಲೆ ನಮ್ಮ ಇಲಾಖೆ ಪೊಲೀಸ್ ಇಲಾಖೆ ಪರವಾಗಿ ನಿಮ್ಮ ಸುರಕ್ಷತಾ ದೃಷ್ಟಿಯಿಂದ ನಿಮ್ಮನ್ನ ಪ್ರೀತಿ ಮಾಡೋರು ಮನೆಯಲ್ಲಿ ಇದ್ದು ನಿಮ್ಮನ್ನು ಪ್ರೀತಿ ಮಾಡೋ ನಿಮ್ಮ ತಂದೆ ತಾಯಿಗಳಿರ್ಬೋದು, ನಿಮ್ಮ ಪತ್ನಿ ಇರ್ಬೋದು, ನಿಮ್ಮ ಮಕ್ಕಳಿರ್ಬೋದು, ಅವರ ಒಳ್ಳೆಯದಕ್ಕೆ ಅವರ ದೃಷ್ಟಿಯಿಂದ ಒಳ್ಳೆಯ ದೃಷ್ಟಿಯಿಂದ ಸುರಕ್ಷತಾ ದೃಷ್ಟಿಯಿಂದ ನೀವು ದ್ವಿಚಕ್ರ ವಾಹನ ರಸ್ತೆ ತರಬೇಕಾದ್ರೆ ಹೆಲ್ಮೆಟ್ ಹಾಕೊಂಡು ಓಡಾಡಬೇಕು ಅಂತ ಹೇಳಿ ನಾನು ಈ ಮೂಲಕ ನಿಮ್ಮೆಲ್ಲರನ್ನೊಂದು ಕಳಕಳಿಯ ಮನವಿ ಮಾಡಿ ನಮ್ಮ ಕೋಲಾರ ಜನ ಬಹಳ ಒಳ್ಳೆಯವರು ಅಂತ ಗೊತ್ತು ನಿಮಗೆ. ಬಟ್ ಇವತ್ತು ಈ ಸೇರಿದ್ರೆ ಸಾಕು, ನಾಳೆಯಿಂದ ಎಲ್ಲ ರೋಡ್ ನೋಡ್ತಾ ಇದ್ರೆ ಆಲ್ಮೋಸ್ಟ್ ಆಲ್ 90% ಹೆಲ್ಮೆಟ್ ಹಾಕ್ತೀವಿ ಅನ್ನೋ ಒಂದು ನಂಬಿಕೆ ಭರವಸೆ ಮೇಲೆ ಇವತ್ತು ನಮ್ಮ ಎಲ್ ಜಿ ಲಕ್ಷ್ಮಣ್ ಗೌಡರು ಅವರು ಎಲ್ ಜಿ ಫೌಂಡೇಶನ್ ಏನಿದೆ ಅವರ ಸಾಮಾಜಿಕ ಕಾರ್ಯಕ್ರಮಗಳು ತೋರ್ಕೊಂಡಿದ್ದಾರೆ, ಹಿಂದೆ ಕೂಡ ಮಾಡ್ತಾ ಇದ್ರು. ಈಗ ಅವರೇ ಮುಂದೆ ಬಂದು ಸಾಂಕೇತಿಕವಾಗಿ ಇವತ್ತು ಒಂದು 500 ಹೆಲ್ಮೆಟ್ ಕೊಡ್ತಾರೆ, ಮುಂದಿನ ದಿನಗಳಲ್ಲಿ ಇನ್ನೂ ಜಾಸ್ತಿ ಹೆಲ್ಮೆಟ್ ಕೊಡ್ತಾರೆ. ಮತ್ತೆ ಬೇರೆ ಬೇರೆ ಅವರು ಕೂಡ ಮುಂದೆ ಬರ್ತಾ ಇದ್ದಾರೆ, ನಾವು ಹೆಲ್ಮೆಟ್ ಸಾರ್ವಜನಿಕರಿಗೆ ಕೊಡ್ತೀವಿ ಅಂತ ಮುಂದೆ ಬಂದಿದ್ದಾರೆ. ಇನ್ನೊಂದು ಸಣ್ಣ ಕಾರ್ಯಕ್ರಮ ಮಾಡಿದ್ವಿ, ಮುಂದಿನ ದಿನಗಳಲ್ಲಿ ಇದೇ ಜಾಗದಲ್ಲಿ ಇನ್ನು ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ಮಾಡಿ ಸಾಕಷ್ಟು ಜನಕ್ಕೆ ಹೆಲ್ಮೆಟ್ ಕೊಡೋದ್ರ ಮುಖಾಂತರ ಅವೇರ್ನೆಸ್ ತರೋದಕ್ಕೆ ನಾವು ಪ್ರಯತ್ನ ಪಡ್ತಾ ಇದೀವಿ. ಅವರೆಲ್ಲರಿಗೂ ನಮ್ಮ ಪರವಾಗಿ ಒಂದು ಸಫಾಯ ಬರೀರಿ ಅಂತೇಳಿ ಈಗ ಹೆಲ್ಮೆಟ್ ಕೊಡೋದ್ರ ಮುಖಾಂತರ ಸಾಂಕೇತಿಕ ಕಾರ್ಯಕ್ರಮವನ್ನ ಶುರು ಮಾಡೋಣ. ಥ್ಯಾಂಕ್ ಯು.